ಅಂದರೆ ಯಾವ ಮಟ್ಟಕ್ಕೆ ಆ ಮನಸ್ಥಿತಿ ಒಂದು ರೀತಿಯ ಗುಲಾಮಿತನದ ಮನಸ್ಥಿತಿ ಅಂತ ಅನಿಸುತ್ತೆ ಯಾಕಂದರೆ ಮುಖ್ಯವಾಗಿ ಸಮಾಜವನ್ನು ಒಡೀತಾ ಇರೋದು ಜಾತಿವಾದ ಅನ್ನುವಂಥದ್ದು ಭಾರತದಲ್ಲಿ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಪ್ಲೇ ಮಾಡ್ತಿರೋದು ಜಾತಿ ಕಾರ್ಡು ಅಂಥ ವಿಚಾರದಲ್ಲೂ ಕೂಡ ಇವರು ಮುಖ್ಯಮಂತ್ರಿಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಗ ನಾನು ಲಂಕೇಶ್ ಪತ್ರಿಕೆ ಒಡನಾಡಿ ಆಗಿಬಿಟ್ಟು ಆವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರದ ಬರುತ್ತಾ ರೇವ್ಜೀತು ಭೂ ಹಗರಣ ಅನ್ನೋ ಒಂದು ತನಿಖಾ ವರದಿಯನ್ನು ಪ್ರಕಟಿಸಿದೆ ಅದು ರಾಜ್ಯಾದ್ಯಂತ ಭಾರಿ ಸಂಚಲನ ಉಂಟು ಮಾಡಿತ್ತು ಅದು ಕೂಡ ಈ ಮೂಡ ಹಗರಣತಕ್ಕಂಥ ಇದ್ರ ಥರನೇ ಇದಕ್ಕೆ ಭಾಳ ಹೋಲಿಕೆ ಇದೆ ಅದು ದೇವ ಹೆಗಡೆ ಸರ್ಕಾರದ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಥವಾ ನೀತಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಮುಖ್ಯಮಂತ್ರಿಯ ಕುಟುಂಬ ಸದಸ್ಯರ ಖಾಸಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಅವರ ಮಗಳು ಒಂದು ಯಾವುದೋ ನಾಲ್ಕು ಎಕರೆ ಖಾಸಗಿ ಜಮೀನು ಖರೀದಿ ಮಾಡಲಿಕ್ಕೆ ತರಾತುರಿಯಲ್ಲಿ ಸರ್ಕಾರದಿಂದ ಅನುಮತಿ ಪಡ್ಕೊಂಡ್ಬಿಟ್ಟು ನಗರ ಆಸ್ತಿ ಮಿತಿ ಕಾಯ್ದಿಂದ ವಿನಾಯಿತಿ ಪಡ್ಕೊಂಬಿಟ್ಟು ಆರು ಕೋಟಿ ಮೌಲ್ಯ ಬೆಲೆ ಬಾಳುವಂಥ ಜಮೀನು ಬರೀ ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ಅಂತ ತೋರಿಸ್ಬಿಟ್ಟು ಅಂಡರ್ ವ್ಯಾಲ್ಯೂಯೇಷನ್ ಮಾಡಿ ತೊಗೊಂಡಿದ್ದಾರೆ ಅಂತ ಒಂದು ಆರೋಪ ಇತ್ತು ಆ ರೇವಜಿತ್ ಬೋಹರಣ ಸುದ್ದಿ ಮಾಡಿದಾಗ ಸಂಚಲನ ಮೂಡಿಸಿದಾಗ ಆ ಜಾಗದ ಹತ್ರನೇ ಅಂದರೆ ಸೌತ್ ಇಂಡ್ ಸರ್ಕಲ್ ಜಯನಗರ ಸೌತ್ ಇಂಡ್ ಸರ್ಕಲಲ್ಲಿ ಇದೇ ಸಾಹಿತಿ ಕಲಾವಿದರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿದರು ರಾಮಕೃಷ್ಣ ಹೆಗಡೆ ಅವರು ಪರವಾಗಿಲ್ಲ ಅವರ ವಿರುದ್ಧವಾಗಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡಬೇಕು ಇದ್ರ ಬಗ್ಗೆ ಸಮಗ್ರವಾದ ನ್ಯಾಯಾಂಗ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಾಸ್ತಿ ಆಗಬೇಕು ಮೊದಲನೇದಾಗಿ ಈ ಇಡೀ ಈ ವ್ಯವಹಾರವನ್ನು ರದ್ದುಪಡಿಸಬೇಕು ಸರ್ಕಾರ ಅಂತಂದ್ಬಿಟ್ಟು ಅದಕ್ಕೆ ಕೊಟ್ಟ ವಿನಾಯಿತಿಯನ್ನು ವಾಪಸ್ ಪಡ್ಕೋಬೇಕು ಅಂತ ಒತ್ತಾಯ ಮಾಡಿದರು ಅವತ್ತು ಪೂರ್ಣಚಂದ್ರ ತೇಜಸ್ವಿ ಮತ್ತು ಇತ್ಯ ಕರ್ನಾಟಕ ಬಹುತೇಕ ಈ ಎಡಪಂಥೀಯ ಬಲಪಂಥೀಯ ಸಾಹಿತಿಗಳ ಚಿದಾನಮೂರ್ತಿಗಳಿದ್ದರು ಪೂರ್ಣಚಂದ್ರ ತೇಜಸ್ವಿಯವರಿದ್ದರು ಎಡಪಂಥೀಯ ಕಾರ್ಯಕರ್ತರು ಕೂಡ ಎಲ್ಲರೂ ಇದ್ದರು ಆವತ್ತಿನ ಸಾಹಿತಿ ಕಲಾವಿದರು ಅಂತ ಆ ರೀತಿ ಅವರು ಕನ್ನಡಪರ ಹೋರಾಟಗಳು ತೊಡಗಿಸ್ಕೊಳ್ತಾ ಇದ್ರು ರೈತಪರ ಹೋರಾಟಗಳ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು ದಲಿತ ಪರ ಹೋರಾಟಗಳ ಜೊತೆ ಗುರುತಿಸ್ಕೊಳ್ತಾ ಇದ್ರು ಅವ್ರದ್ದು ಯಾವುದೇ ಮುಖ್ಯಮಂತ್ರಿಯ ಕೌಟುಂಬಿಕ ವ್ಯವಹಾರ ಜೊತೆ ಗುರುತಿಸ್ಕೊಳ್ತಾ ಇರಲಿಲ್ಲ ಕೌಟುಂಬಿಕ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಅಪವಾದ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಂದಾಗ ಅದಕ್ಕೆ ಜವಾಬ್ ಕೊಡೋದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಅದು ವೈಯಕ್ತಿಕ ಜವಾಬ್ದಾರಿ ಈವನ್ ನಾವು ಈ ವಿಚಾರದಲ್ಲಿ ಸಚಿವ ಸಂಪುಟ ಕೂಡ ಅವ್ರ ಜೊತೆಗೆ ನಿಂತು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೊಂದು ಮಾರುತ್ರ ಕೊಟ್ಟರಲ್ಲ ಅದು ಕೂಡ ಭಾಳ ತಪ್ಪು ರಾಜ್ಯಪಾಲರು ಅವರು ಸರ್ಕಾರದ ನಡವಳಿಕೆ ಪ್ರಶ್ನೆ ಮಾಡಿಲ್ಲ ಅವರು ಮುಖ್ಯಮಂತ್ರಿಗಳ ವೈಯಕ್ತಿಕ ನಡವಳಿಕೆಯನ್ನು ಪ್ರಶ್ನೆ ಮಾಡಿದ್ದಾರೆ ಹೌದು ಆಮೇಲೆ ಇದನ್ನು ಮಾಡಿದವರು ವಿರೋಧ ಪಕ್ಷದವರು ಕೂಡ ಅಲ್ಲ ನೋಡಿ ಕಾಂಗ್ರೆಸ್ ಪಕ್ಷದವರು ಇದುವರೆಗೂ ತುಂಬ ಬಡಾಯ ಕುಚ್ಕೊಳ್ತಾಯಿದ್ರು ನೋಡಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಮಾಹಿತಿ ಹಕ್ಕು ಕಾಯ್ದೆ ತಂದ್ವಿ ಶೈಕ್ಷಣಿಕ ಹಕ್ಕು ಕಾಯ್ದೆ ತಂದ್ವಿ ಮನ್ರೇಗಾ ತಂದ್ವಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದ್ವಿ ಆಹಾರ ಭದ್ರತೆ ಕಾನೂನು ತಂದ್ವಿ ಅಂತೇಳಿ ಹೇಳ್ಕೊಳ್ತಾಯಿದ್ರು ಇವತ್ತು ಸಿದ್ದರಾಮಯ್ಯನವರ ಈ ಮೂಡಾ ಪ್ರಕರಣದಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಮೂರು ಜನ ರಾಜ್ಯಪಾಲರು ಕೊಟ್ಟ ಕೊಟ್ಟ ಮನವಿ ಪತ್ರವನ್ನು ಅವ್ರು ಪುರಸ್ಕರಿಸಿ ಅನುಮತಿ ಕೊಟ್ಟಿದ್ದಾರೆ ಅದು ಆರ್ ಟಿ ಹೊರ ಕಾನೂನಿಗೆ ಸಿಕ್ಕಿದ ದೊಡ್ಡ ಜಯ ಕಾಂಗ್ರೆಸ್ಸಿಗರು ಸಂಭ್ರಮ ಆಚರಣೆ ಏ ನಮ್ಮ ಸರ್ಕಾರ ತಂದ ಕಾನೂನು ಇವ್ರು ಮಂತ್ರಿಗಳು ಏನ್ ಮಾಡ್ತಾರೆ ಏ ಯಾರು ದಾರಿಯಲ್ಲಿ ಹೋಗೋ ದಾರಿ ಹೋಗ್ರೆಲ್ಲ ಕೊಟ್ಟಿರೋ ಒಂದು ಅರ್ಜಿನ ಇವರು ರಾಜ್ಯಪಾಲರು ಅದಕ್ಕೆ ಮಾನ್ಯತೆ ಕೊಟ್ಬಿಟ್ಟಿದ್ದಾರೆ ಅವರ ಹೆಸರು ಈ ಸಾಮಾನ್ಯರನ್ನ ಹಾದಿ ಬೀದಿಯಲ್ಲಿ ಹೋಗೋರು ಅಂತ ಮಾತಾಡ್ತಾರಲ್ಲ ಆ ತರ ಯಾವ ತರದ ರಾಜಕೀಯ ಸಂಸ್ಕೃತಿ ಇವರು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸಂಬೋಧನೆ ಮಾಡ್ಬೋದು ಜನಸಾಮಾನ್ಯರ ಕುರ್ತಂತೆ ಅಂದರೆ ನೋಡಿ ನನಗೊಂದು ಇದು ನೆನಪಾಗ್ತಾ ಇದೆ ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ಮತ್ತೆ ದೀಪಿಕಾ ಪಡ್ಕೋಣೆ ಪಾತ್ರ ಒಂದು ಮಾತು ಹೇಳ್ತಿರ್ತಾಳೆ ಆಕೆ ಪದೇ ಪದೇ ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ದಿ ಕಾಮನ್ ಮ್ಯಾನ್ ಅಂತ ಒಬ್ಬ ಜನಸಾಮಾನ್ಯನ ಶಕ್ತಿ ಸಾಮರ್ಥ್ಯವನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅದನ್ನು ಕಳಪೆ ಅಂತ ಭಾವಿಸಬೇಡಿ ಇವತ್ತು ಅದು ಸಾಬೀತಾಗಿದೆ ಮೂರು ಜನ ಯಾಕಷ್ಟಿತ್ ವೃತ್ತಿಪರ ಅವ್ರಿಗೆ ವೃತ್ತಿಪರ ಹೋರಾಟಗಾರರಾಗಿ ಹೋಗ್ಬಿಟ್ಟಿದೆ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟ ಮನವಿ ಪತ್ರ ಮುಖ್ಯಮಂತ್ರಿ ಸಿಂಹಾಸನ ಅಲ್ಲಾಡಿಸ್ತಾ ಇದೆ ಅಂತಂದರೆ ಈ ದೇಶದ ಕಾನೂನಿನ ಸಾರ್ವಭೌಮತ್ವ ಸಾಬೀತಾಗ್ತಾ ಇದೆ ಕರ್ನಾಟಕದಲ್ಲಿ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಬುದ್ಧಿಜೀವಿಗಳು ವಿಚಾರವಂತರು ಅವರೆಲ್ಲ ಯಾವುದೋ ಒಂದು ರಾಜಕೀಯ ಪಕ್ಷದ ಪಕ್ಷಪಾತಿಗಳ ಥರ ವರ್ತಿಸ್ತಾ ಇರೋದು ಇದೊಂದು ನಾಡಿನ ದುರಂತ ಇದೊಂದು ಸಾಂಸ್ಕೃತಿಕ ದುರಂತ ಆಯಿತು ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಇವ್ರಿಗೆ ಅದು ಕೋಮುವಾದಿ ಪಕ್ಷ ಅಂತ ಇವ್ರಿಗೆ ಏನಾದ್ರು ಆಕ್ಷೇಪ ಇದೆಯಲ್ಲ ಬಾ ಬಿ ಜೆ ಪಿ ಅಥವಾ ಸಂಘ ಪರಿವಾರದ ಕೋಮು ಅದಕ್ಕೆ ಇವರು ಶುಷ್ಕ ಜಾತಿವಾದ ಉತ್ತರ ಅಲ್ಲ ಅಥವಾ ಸಿದ್ದರಾಮಯ್ಯನವರ ಕುಟುಂಬ ರಾಜಕಾರಣ ಉತ್ತರ ಅಲ್ಲ ಅವರವರ ಕೌಟುಂಬಿಕ ಭ್ರಷ್ಟಾಚಾರ ಉತ್ತರ ಅಲ್ಲ ಅದಕ್ಕೆ ಏನಾದರೂ ಒಂದು ಪರ್ಯಾಯ ಒಂದು ಆದರ್ಶ ಮಾದರಿ ಇರಬೇಕಾಗಿತ್ತಲ್ಲ ವೈಚಾರಿಕತೆಯನ್ನು ವೈಚಾರಿಕತೆಯಿಂದಲೇ ಎದುರಿಸಬೇಕಾಗುತ್ತೆ ಹೌದು ಈ ಪ್ರಕರಣದ ವಿಚಾರಣೆ ಈಗಾಗಲೇ ಕೋರ್ಟಲ್ಲಿ ನಡೀತಾ ಇದೆ ನಡೀತಾ ಇರುವಾಗ ಸರ್ಕಾರದ ಮಂತ್ರಿಗಳೆಲ್ಲ ಹೋಗ್ಬಿಟ್ಟು ರಾಜಭವನದ ವಿರುದ್ಧ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅವರ ಬಗ್ಗೆ ಕೀಳು ಭಾಷೆಯಲ್ಲಿ ಇವನ್ನ ಬ್ಯಾನರ್ಗಳ್ ಹಿಡ್ಕೊಂಡು ಹೋಗ್ಬಿಟ್ಟು ರಾಜ್ಯಪಾಲರು ಸಂದರ್ಶನ ಕೋರ್ತಾರೆ ಪಾಪ ರಾಜ್ಯಪಾಲರು ಔದಾರ್ಯ ತೋರಿಸಿದ್ದಾರೆ ನೋಡಿ ಇವರೆಲ್ಲ ತಮ್ಗೆಲ್ಲ ಬೈ ತಮ್ಮ ವಿರುದ್ಧ ಕೆಟ್ಟ ಗೇಲಿ ಮಾತುಗಳನ್ನ ಆಡ್ತಾ ಘೋಷಣೆ ಕೂಗ್ತಾ ಬಂದ್ರು ಕೂಡ ಅವರಿಗೆಲ್ಲ ಅವರು ಕಾಫಿ ತಿಂಡಿ ಕೊಟ್ಟು ಅವರಿಗೆಲ್ಲ ಕಾಫಿ ತಿಂಡಿ ಕೊಟ್ಟು ಅವ್ರು ಕೊಟ್ಟು ಮನವಿ ಪತ್ರ ಸ್ವೀಕರಿಸಿ ಸೌಜನ್ಯದಿಂದ ಶಿಷ್ಟಾಚಾರ ಪ್ರದರ್ಶನ ಮಾಡಿದ ರಾಜ್ಯಪಾಲರು ಸ್ವತಃ ರಾಜ್ಯಪಾಲರೇ ತಳ ಸಮುದಾಯದಿಂದ ಬಂದಿರೋರನ್ನು ಮರ್ತು ಬಿಡ್ತಾರೆ ಇವರಲ್ಲ ಸಾಮಾಜಿಕ ನ್ಯಾಯದ ಇವರೆಲ್ಲ ಕಾಪಿ ರೈಟ್ ಇವ್ರ ಕೈಯಲ್ಲಿ ಇದ್ದವ್ರ ಥರ ಮಾತಾಡ್ತಾರಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿ ಕೂಡ ಹಿಂದುಳಿದ ವರ್ಗದವರು ರಾಷ್ಟ್ರಪತಿ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ನಮ್ಮ ರಾಜ್ಯಪಾಲರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವರು ಮರ್ತೇ ಬಿಡ್ತಾರೆ ಅದ್ರದ್ದೆಲ್ಲ ಕಾಪಿ ರೇಟ್ ತಮ್ಮ ಮಾತ್ರ ಇದೆ ಹೌದು